ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತರು. ಈಗಾಗಲೇ ನೀವು ಹೈಕೋರ್ಟ್ ತೀರ್ಪನ್ನು ಸಿದ್ದರಾಮಯ್ಯ ಕೊಡ್ತಾಯಿ ಕೊಟ್ಟಿದ್ದನ್ನು, ತನಿಖೆ ಆಗಲೇಬೇಕೆಂದಿದ್ದನ್ನು ಎಲ್ಲ ನೋಡಿದ್ದೀರಿ. ಚರ್ಚೆ ಸಾಕಷ್ಟು ನಡೀತಾ ಇದೆ. ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾ ಇದ್ದಾರೆ, ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಬಿ ಜೆ ಪಿಗೆ ಅಂತ ರಾಜೀನಾಮೆ ಬೇಕೇ ಬೇಕು, ರಾಜೀನಾಮೆ ಬೇಕೇ ಬೇಕು ಅಂತ ಇದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಕೊಡುವಂಗಿಲ್ಲ, ಕೊಡುವಂಗಿಲ್ಲ ರಾಜೀನಾಮೆ, ಕೊಡುವಂಗಿಲ್ಲ, ಬೇಕಾದಾಗಲಿ ನಮಗೆ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಇಬ್ಬರು ರಭಸರಿ ಮಾತಾಡ್ತಾ ಇದ್ದಾರೆ, ಒಂದು ಕಡೆ ಅವರು, ಇನ್ನೊಂದು ಕಡೆ ಇವರು. ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಸಹಿತ ತಮ್ಮ ಜೊತೆ ಜಕ್ಕೊಂಡು ತೊಳಗಿಸಿದ್ದಾರೆ. ಮತ್ತು ಅವ್ರು ಕೊಟ್ಟೇನ್ರಿ, ಅವ್ರ ಮೇಲೆ ಎಫ್ ಐ ಆರ್ ಆಗೈತಿ ಅಂತ ಕೇಳ್ತಾ ಇದ್ದಾರೆ. ಅವರು ರಭಸರು ಸಿಟ್ಲಿಗೆ ಕೇಳ್ತಾ ಇದ್ದಾರೆ. ಎಲ್ಲರೂ ಈ ರಾಜಕಾರಣಿಗಳನ್ನೆಲ್ಲರೂ ನೋಡಿದಾಗ ಇವ್ರು ಏನು ಇವರೆಲ್ಲರೂ ಅಂತ, ಅವ್ರ ಮೇಲೆ ಇವ್ರು ಆರೋಪ ಮಾಡಿದ್ರು, ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ತನ್ನ ಕೆಲಸ ಮಾಡಿದ ಪಾಪ, ಒಳ್ಳೆ ಕೆಲಸ ಅವ್ರು ಮಾಡಿದ, ತನಿಖೆ ಆಗಬೇಕಲ್ಲ, ಆರೋಪ ಬಂದ ತನಿಖೆ ಆಗಬೇಕು. ವೆರಿ ಸಿಂಪಲ್. ಇನ್ನು ರಾಜೀನಾಮೆ ಕೊಡೋದು ಬಿಡೋದು ಇನ್ನು ಮುಂದಿನ ಜಾಗದ ಮುಂದೇನು ಮಾಡ್ತದೆ, ಅದು ಭಾಳ ಜಾಣತನದಿಂದ ನಮ್ಮ ಏನಪ್ಪ ಅಂದ್ರೆ ಹೈಕೋರ್ಟು ಅವ್ರಿಗೆ ಏನಪ್ಪ ಅಂದ್ರೆ ಈ ತನಿಖೆ ಮಾಡೋದಕ್ಕಾಗಿ ಒಪ್ಪಿಗೆಯನ್ನು ಕೊಟ್ಟದನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1982 ಕಲಂ ಪಿ ಸಿ ಕಾಯ್ದೆ 17A ಅಡಿಯಲ್ಲಿ ಖಾಸಗಿ ವ್ಯಕ್ತಿಯು ತನಿಖೆ ನಡೆಸುವಂತೆ ಕೋರಿ ಅನುಮತಿ ಪಡೆಯಬಹುದು ಅಂತೇಳಿ ಪಿ ಕೇಳಿದೆ. ಯಾರಾದರೂ ಕೇಳ್ಬೋದು 17A ಅಡಿಯಲ್ಲಿ. ಹೀಗಾಗಿ ಇದೇನಪ್ಪ ಅಂತಂದ್ರೆ ಇದೇನಂತ ಅಪರಾಧ ಅಲ್ಲ, ಆದರೆ ಇದು ತನಿಖೆ ಆಗಬೇಕು ಅಂತ ಯಾರು ಬೇಕಾದ್ರೆ ಕೇಳ್ಬೋದು. ಯಾಕೆ ತಪ್ಪಾಗಿರಬಾರ್ದು ಯಾರದೇನು, ಎಲ್ಲರೂ ಈ ಒಂದು ಕಾನೂನಡಿಯಲ್ಲಿ ಸಮಾನರು ಅನ್ನುವಂಥ ಮಾತಿನಲ್ಲ. ಏಕಕಾಲಕ್ಕೆ ಎರಡು ವಿಷಯಗಳು, ಒಂದು ಇದು ತಪ್ಪಾಗ್ಯದ ಪ್ರಾಸಿಕ್ಯೂಷನ್ ಆಗಬೇಕು ಅಂತೂ ಇಲ್ಲ, ಆದರೆ ಇದು ನಡೀಬಾರಂತೂ ಇಲ್ಲ. ಅದನ್ನು ಒಂದು ಅಸ್ತ್ರ ಮಾಡಿಕೊಂಡಿರೋ ಸಿದ್ದರಾಮಯ್ಯನವರು, ನಂದು ಏನೂ ಇಲ್ಲರಿ, ಈಗ ತನಿಖೆ ಮಾಡೋದು ಆದೇಶ ಬಂದದ, ಇನ್ನು ತನಿಖೆಯಾಗಿ ನಾನು ಪ್ರಾಸಿಕ್ಯೂಷನ್ಗೆ ರೆಡಿ ಆಗ್ಬೋದಪ್ಪ ಅಂದರೆ ನೀವು ದೂರದ ಮಾತು. ಈಗಾಗಲೇ ಲೋಕಾಯುಕ್ತದ ರಿಪೋರ್ಟ್ ಅದ ಅವ್ರ ಮೇಲೆ, ಅದ್ರ ಮೇಲೆ ಜಾಮೀನು ಮೇಲೆ ಹೊರಗಿದ್ದಾರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಕೂಡ, ಮತ್ತು ಅವ್ರನ್ನೇ ಕೇಳ್ತಾ ಇಲ್ಲ, ನನ್ನ ರಾಜೀನಾಮೆ ಕೇಳ್ತಾ ಇದ್ದೀರಿ ಅಂತ ಅಂತಾಯಿದ್ದಾರೆ. ಹೀಗಾಗಿ ಈ ರಾಜೀನಾಮೆ ಆಟ ಏನದಲ್ಲ ಇದು, ನೀವು ಕೊಟ್ಟರೆ ನಾವು ಕೊಡ್ತೀವಿ, ನಾವು ಕೊಟ್ಟರೆ ನೀವು, ಇವ್ರು ಯಾರೂ ಕೊಡೋದು ಇಲ್ಲ, ಕೊಡೋ ಮನುಷ್ಯವ್ರು ಯಾರೂ ಇಲ್ಲ. ಯಾಕಂತಂದರೆ ನೈತಿಕವನ್ನು ಇವತ್ತು ಎಲ್ಲರೂ ರಾಜೀನಾಮೆ ಕೊಡ್ಬೇಕಾಗಿತ್ತು. ಇವತ್ತೊಂದು ವೇಳೆ ನೈತಿಕತೆ ಪ್ರಶ್ನೆ ಬಂದ ರಾಜೀನಾಮೆ ಕೊಡಿಸಂಗೆ ಬಂದ್ರೆ ಈ ರಾಜ್ಯದ ಎಲ್ಲ ಮಿನಿಸ್ಟರ್ ಆಗಿರ್ಬೋದು, ಹಿಂದಿನ ಕೆಲವು ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಭಾಳ ಜನ ರಾಜೀನಾಮೆ ಕೊಡಬೇಕು. MLA ಸೀಟ್ ನಿಲ್ಲೇಬಾರ್ದು, ಅಷ್ಟು ಆರೋಪ ಪಟ್ಟುಗಳಿದ್ದಾವೆ, ಲೋಕಾಯುಕ್ತ ರಿಪೋರ್ಟ್ಗಳಿದ್ದಾವೆ, ಎಲ್ಲ ಇದ್ದಾವೆ, ಪ್ರಾಸಿಕ್ಯೂಷನ್ ಇದ್ದಾವೆ, ಇನ್ನು ನಡೀತಾನೆ ಇದ್ದಾವೆ. ಯಾರು ಕೊಟ್ಟರು, ಎಷ್ಟು ಮಂದಿ ಕೊಟ್ಟರು, ಇವನು ಮುಗಿದಿಯವ್ರ ಮೇಲೂ ಆರೋಪಗಳಿದ್ದಾವೆ, ಕೊಡ್ತೀನ ಎಲ್ಲ. ಮತ್ತು ಇನ್ನೊಂದಿಲ್ಲ, ಭಾಳ ಮುಖ್ಯವಾಗಿ ಗಮನಿಸ್ಬೇಕಾಗಿದ್ದೇನು ಅಂದರೆ ಹೈಕೋರ್ಟ್ ಮೇಲೆ ಏನೇ ಇವರು ಆರೋಪ ಮಾಡ್ತಾಯಿದ್ರು ನಮ್ಮ ಕಾಂಗ್ರೆಸ್ಸಿಗರು, ಅದು ತಪ್ಪಪ್ಪ ಅನ್ನುವಂಥ ಅನಿವಾರ್ಯ ಪ್ರಸಂಗ ಬಂತಂದು ಇಲ್ಲ, BJP ಹೇಳಿದಂಗೆ ಕೇಳ್ತಾರೆ, ಹೈಕಮಾಂಡ್ ಹೇಳಿದಂಗೆ ಕೇಳ್ತಾರೆ, ನ್ಯಾಯಾಂಗ ಇವರು ಅಂಡರದಲ್ಲಿಲ್ಲ, ಹಾಗೆ ಹೀಗೆ ಮಾತಾಡ್ತಾಯಿದ್ರು. ಅದಕ್ಕೆ ರಾಜ್ಯಪಾಲರು ಒಂದು ಸೆಂಟ್ರಲ್ ಗೌರ್ಮೆಂಟದ ಕೈಯಲ್ಲಿ ಪಿಟ್ಟು ಅನ್ನುವಷ್ಟು ಮಂದಿ ಮಾತಾಡ್ತಾಯಿದ್ರು. ಇವತ್ತು ಆ ಮಾತುಗಳೆಲ್ಲ ಹಿಂದೆ ತಕ್ಕೋಬೇಕಾಗಿದೆ. ಯಾಕಂದರೆ ರಾಜ್ಯಪಾಲರು ಅವ್ರ ಹಕ್ಕಿದ್ದು ಚಲಾಯಿಸಿದ್ದಾರೆ, ಮತ್ತು ಅದನ್ನು ಹೇಳಿಬಿಟ್ರು ಅವರು. ನಮ್ಮ ನ್ಯಾಯಾಧೀಶರು ಏನಪ್ಪ ಅವರು ತಮ್ಮ ಕಾನೂನಡಿಯಲ್ಲಿ ಕೊಟ್ಟಿದ್ದಾರೆ 17A ಅಂತೇಳೆ, ಅದರೊಳಗೆ ನೀವು ತನಿಖೆ ಮಾಡಿರಿ. ತನಿಖೆ ಮಾಡಿದ್ರೆ ಅವ್ರು ಹೌದು ಅಲ್ಲೋ, ಆರೋಪಿ ಹೌದು ಅಲ್ಲೋ, ಇನ್ನು ಮುಂದಿನ ಮಾತು, ಅಪರಾಧ ಹೌದು ಅಲ್ಲೋ, ಅದನ್ನ ತನಿಖೆ ಮಾಡಿ ಕೊಡಲಿ, ಆಮೇಲೆ ಮುಂದಿನ ನೋಡೋಣ ಆ್ಯಕ್ಷನ್ಸ್ ಅನ್ನೋಂಥ ಮಾತು ಹೇಳಿ ಇವತ್ತು ಹೈಕೋರ್ಟ್ ಇದ್ದಿದ್ದು ತನ್ನ ನಿಷ್ಪಕ್ಷಪಾತನ ತನ್ನ ಒಂದು ವಾದವನ್ನು ನಮ್ಮ ಮುಂದೆ ಇಟ್ಟದ. ಹೀಗಾಗಿ ಇವತ್ತು BJP ಒಂದು ನೈತಿಕ ಬಲ ಬಂದಂಗೆ ಆಗಿಬಿಟ್ಟದ. ಯಾಕಪ್ಪ ಅಂದ್ರೆ ಅವರು ಇಡೀವರೆಗೆ ಏನಪ್ಪ ಅಂದ್ರೆ ಈ ಒಂದು ಮೊಡಾದಿಂದಾಗಿ ಇದನ್ನು ಗೆಲ್ತೀವೋ ಸೋಲ್ತೀವೋ ಭಯ ಶುರುವಾಗಿತ್ತು ಅವ್ರಿಗೂ, ಅದು ಇವತ್ತು ಸಿಕ್ಕಿದ್ರಿಂದಾಗೆ ಅವ್ರಿಗೆ ಮತ್ತಷ್ಟು ಏನಪ್ಪ ಅಂದ್ರೆ ಇವ್ರನ್ನ ಕೇಳು ಹೊಕ್ಕ ಬೆಳೆದ್ಬಿಟ್ಟಂಗೆ ಆಗಿದೆ. ಇದೆಲ್ಲಗಿಂತ ಮುಖ್ಯ ಅಂದರೆ BJP ಅವರ ಅಂತರಂಗದಲ್ಲಿ ಯುದ್ಧ ನಡೀತಾ ಇತ್ತು. ಅಲ್ಲಿ ಭಿನ್ನಮತೀಯರ ಕಾರಣಕ್ಕಾಗಿ ಇವತ್ತು BJP ಸ್ವಲ್ಪ ಸರಿದಂಗೆ ಕಾಣ್ತಾ ಇತ್ತು. ಯಡಿಯೂರಪ್ಪನವರಾಗಿರ್ಬೋದು, ವಿಜಯೇಂದ್ರವರಾಗಿರ್ಬೋದು, ದೊಡ್ಡ ಕಾಟ ಆಗಿಬಿಟ್ಟಿತ್ತು ಇವತ್ತು ಕೆಲವು ದಿನಗಳಿಂದ. ಈ ಒಂದು ನಿರ್ಧಾರ ಬಂದಿದ್ದರಿಂದಾಗಿ ಅವರಿಬ್ಬರಿಗೆ ಮತ್ತೆ ಮರುಜೀವ ಬಂದಂಗೆ ಆಗಿಬಿಡ್ತೀವಿ ಇವತ್ತು. ಯಾಕಂದರೆ ಯತ್ನಾಳರು, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಈ ಬೆಲ್ಲದವರಾಗಿರ್ಬೋದು ಅಥವಾ ಇನ್ನುಳಿದ ಅನೇಕರು, ಮುಂದೆ ಯತ್ನಾಳರವರಾಗಿರ್ಬೋದು ಬೆನ್ನ ಹತ್ಬಿಟ್ಟಿದ್ರು. ಇಲ್ಲ ನಾವು RCBE ಮಾಡಿದ್ದೀವಿ, ಮತ್ತೇನೋ ಮಾಡಿದ್ದೀವಿ, ನಮಗೆ ಸಾಮೂಹಿಕ ನಾಯಕತ್ವ ಕೊಡ್ರಿ, ಇವ್ರು ಬೇಡ, ಕುಟುಂಬ ರಾಜಕೀಯ ಬೇಡ ಅಂತ ವಾದ ಮಾಡ್ತಾಯಿದ್ರು. ಅಂಥವ್ರಿಗೆ ಒಂದು ಸ್ವಲ್ಪ ಈ ನಿರ್ಧಾರದಿಂದಾಗೆ ವಿಜೇಂದ್ರವ್ರಿಗೆ ಮತ್ತು ಪ್ಲಸ್ ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತೊಂದು ನೈತಿಕ ಬಲ ಬಂದಂಗೆ ಇನ್ನೂ ಜೋರಾಗಿ ಅವರು ಸಿದ್ದರಾಮಯ್ಯರಿಗೆ ರಾಜೀನಾಮೆ ಕೊಡ್ರಿ, ರಾಜೀನಾಮೆ ಕೊಡ್ರಿ ಅಂತೇಳಿ ಇನ್ನೂ ಜೋರು ತೀವ್ರವಾದಂಥ ಒಂದು ದಾಳಿ ಮಾಡುವಂಥ
ಎಲ್ಲ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಆದರೆ ಅವ್ರನ್ನ ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ, ಬಟ್ ಈಗ ಮಾತ್ರ ನೈತಿಕ ಒಂದು ಜಯ, ಮತ್ತು ಅದ್ರ ಜೊತೆಗೆ ಇನ್ನು ಮುಂದಿನ ದಿನದಲ್ಲಿ ಇನ್ನಷ್ಟು ಬಿರುಸಾಗಿ ಹೋಗ್ತೀವಿ ಅನ್ನುವಂಥದ್ದು ಒಂದು ಮೆಸೇಜ್ ಈ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂಗಾಗಿದೆ. ಇದರಿಂದಾಗಿ ಇಲ್ಲಿ ಎಲ್ಲರ ಸಹಕಾರ ಸಹಾಯನೋದ ಇಲ್ಲಿ ಯಾರ್ದಿಲ್ಲಂತಲ್ಲ. ರಾಜ್ಯಪಾಲರು ಒಂದು ಯಾರೋ ಅವ್ರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಎನ್ಕ್ವೈರಿಗೆ ಹಾಕಿಸು ನೋಡಿದರು, ಹಾಕಬೇಕಂತ ಒಂದು ನೋಡಿಸ್ಕೊಟ್ರು, ಅದಕ್ಕೆ ಇವ್ರು ತಡೆ ತೊಗೊಂಬಂದರು. ಈಗ ಹೈಕೋರ್ಟ್ ಇದ್ದು ಇಲ್ಲಪ್ಪ ಅದು ತನಿಖೆ ಆಗಬೇಕು ಅಂತ ಹೇಳಿದರು. ಇದೆಲ್ಲ ಒಂದು ರೀತಿ ಇದನ್ನು ನೀವು ವಿಚಾರಿಸಿ ದಿನನಿತ್ಯ ಮಾಡಿ 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 ಇದನ್ನು ಕೇಳಿ ಕೇಳಿ ಬೋರ್ ಅನ್ನೋಂಗಾಗಿದೆ. ಈ ಎಲ್ಲ ಒಂದು ವಿಚಾರಗಳನ್ನ ಎಲ್ಲ ದೃಷ್ಟಿಕೋನಗಳನ್ನು ನೋಡಿದಾಗ ಒಂದು ಎರಡು ಮಾತು ಕ್ಲಿಯರ್ ಆಗ್ತಾ ಇದ್ದಾವೆ. ಏನಪ್ಪ ಅಂದರೆ ಒಂದಿನದಾಗೆ ಇದರಿಂದಾಗೆ ಈ ಒಂದು ತನಿಖೆಗೆ ದಾರಿ ಮಾಡಿಕೊಟ್ಟಿದ್ದರಿಂದಾಗೆ ಒಂದಿದ್ದು ಕಾಂಗ್ರೆಸ್ಗೆ ಒಂದು ಹೆಜ್ಜಿನ ಸರಿದಂಗಾಯಿತು. ಅದೊಂದು ಪ್ಲಸ್ ಪಾಯಿಂಟ್ ಏನಾಯಿತಪ್ಪ ಅಂತಂದರೆ ಸಿದ್ದರಾಮಯ್ಯ ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಯಾರೂ ಪ್ರಶ್ನಿಸಲಾರಂಥ ಸ್ಥಿತಿಗೆ ಬಂದಿಂತಿ ಇವತ್ತು. ಅದರಲ್ಲೂ ಡಿ ಕೆ ಸಿ ಅವರು, ಡಿ ಕೆ ಸಿ ಅವರು ಪೂರ್ಣ ಪ್ರಮಾಣದ ಬೆಂಬಲವನ್ನು ಈ ಒಂದು ನಮ್ಮ ಈ ಸಿದ್ದರಾಮಯ್ಯ ಕೊಡುವಂಥ ಪ್ರಸಂಗ ಬಂತು. ಇದರಿಂದಾಗಿ ಇನ್ನೊಂದು ಲಾಭ ಅವರೇ ಡಿ ಕೆ ಸಿ ಅವ್ರಿಗೆ ಏನಂತಂದರೆ ಸಿದ್ದರಾಮಯ್ಯನಂದರೆ ಯಾರು ಅನ್ನೋದು ಅವರು ಸ್ವತಃ ಉತ್ತರ ಕೊಟ್ಟಂಗೆ ಆಗ್ತಿದ್ರು ಇನ್ಡೈರೆಕ್ಟ್ಲಿ ಡೈರೆಕ್ಟ್ಲಿ. ಹೀಗಾಗಿ ಕಾಂಗ್ರೆಸ್ ಒಂದು ಸಂಘಟನೆ ಗಟ್ಟಿ ಆದರೆ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲೇ ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತು ಅವ್ರ ಮಗ ವಿಜೇಂದ್ರ ಅವ್ರಿಗೂ ಸಹಿತ ಇದೊಂದು ರೀತಿಯಿಂದ ಬೂಸ್ಟ್ ಆದಂಗೆ ಆಯಿತು. ಹೌದಪ್ಪ ನಾವು ಓದಿವಿ ಇವರೆಲ್ಲರೂ ಸುಳ್ಳಿಯವರು ಇವರಿಂದ ಏನು ಆಗೋದಿಲ್ಲ ಅನ್ನೋದನ್ನು ಇನ್ನೊಂದು ರೀತಿ ಮೆಸೇಜ್ ಕೊಟ್ಟಂಗೆ. ಇವೆಲ್ಲ ಈಗ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಇದೆಲ್ಲ ಬಿಟ್ಟೆ ಇವತ್ತು ನಾವು ಒಂದು ನಿಮ್ಮ ಜೊತೆ ಮಾತಾಡೋಣ ಹೊಸದು. ಯಾಕಂದರೆ ಸಿದ್ದರಾಮಯ್ಯವರು ಇಲ್ಲಿವರೆಗೆ ಇಲ್ಲಪ್ಪ ನಾನು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಿದ್ರು. ಅರಕಾವತಿ ರಿಡು ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವತ್ತಿನ ಮೊಡ ಆಗಿರ್ಬೋದು, ಇವೆಲ್ಲ ಅಲ್ಲ ನಾನು ತಪ್ಪಿದಸ್ತಲ್ಲ ಅಂತಿದ್ರು. ಅವ್ರು ತಪ್ಪಿದಸ್ತಂತ ಇನ್ನೂ ಪ್ರೂವ್ ಆಗಿಲ್ಲ ಮಾಡ್ತಾರೆ, ಆದರೂ ಅಲ್ಲಿ ಕಪ್ಪು ಕಲೆ ಹಚ್ಚೋದಕ್ಕೆ ತಯಾರಿ ನಡೆದಪ್ಪ ಅನ್ನೋದು ಸ್ಪಷ್ಟ ಆಗಿದೆ. ಇದರಾಗ ಏನಾದರೂ ಇರಲಿ, ಏನಪ್ಪ ಅಂದರೆ ಶಾಸಕರು ಮತ್ತು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ಮಾಡೋ ವಿಶೇಷ ನ್ಯಾಯಾಲಯದಲ್ಲ ಅದು ನಮ್ಮ ಸಂತೋಷ್ ಗಜಾನನ್ ಭಟ್ ನ್ಯಾಯಾಧೀಶ ಮುಂದೆ ಬಂದದ್ರಿ, ಅಲ್ಲಿಂದ ಇದು ಎನ್ಕ್ವೈರಿ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ಏನಾದರೂ ಪ್ರಾಸಿಕ್ಯೂಷನ್ ಮಾಡಬೇಕು ಹೋಗಿ ತಪ್ಪಳಾಗ್ಯಾವ ಅಂತ ಆದರೆ ಆಗಿದು ಒಂದು ಡಾಟ್ ಕುಂಟು ಅಂಥದ್ದು, ಅಲ್ಲಿವರೆಗೆ ಇದು ಡಾಟ್ ಅಲ್ಲೇ ಡಾಟ್ ಕಪ್ಪು ಅನ್ನುವಂಥದ್ದು. ಆದರೂ ಈಗ ನಮ್ಮ ಬಿ ಜೆ ಪಿ ಗಿರಲ್ಲ ಸಾಮಾನ್ಯರಿಲ್ಲ, ಅವ್ರ ಬಾಯಿ ಅಂತ ಕೇಳೋ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಪ್ಪು ಅನ್ನೋ ಪ್ರಶ್ನೆ ಇಲ್ಲ, ಕಾಗಿದ್ರೆ ಅದು ಅಲ್ಲಿ ಕಪ್ಪು ಹಸ್ತೀವಿ ಅಂತ ಮಾತು ಮಾತಾಡ್ತಾ ಇದ್ದಾರೆ, ಅನೇಕರು ಮಾತಾಡ್ತಿದ್ದಾರೆ. ಅವ್ರನ್ನ ಮಾತು ನೋಡೋಣ, ಯಾಕಂದ್ರೆ ಬಿ ಜೆ ಪಿಗಳು ರಾಜೀನಾಮೆ ಕೊಡೋಣ, ಅವರು ಇವರಿದ್ದಂಥ ಅವ್ರನ್ನ ಎಚ್ಚರಿಕೆ ಕೊಟ್ಟರೆ ಇರಲಿ, ಮತ್ತೇನು ಮಾಡಿ ನಾವು ಕೊಡೋದಿಲ್ಲ ಅಂತ ಇವ್ರನ್ನವರು ಅವ್ರಲ್ಲಿ ಬದಿಗಿಟ್ಟ ನಾವು ಇವತ್ತು ಮತದಾರ ಅಂತ ನಾವೆಲ್ಲರೂ ಒಂದು ಹೊಸ ವಿಚಾರಗಳು ಮಾಡಬೇಕಾಗಿದೆ. ಭಾಳ ಮಹತ್ವದ ಇವತ್ತು, ಯಾಕಂದರೆ ನೀವು ಯಾವ ಪಕ್ಷ ನೋಡ್ತೀರಿ ನೋಡಿ, ಎಲ್ಲರಲ್ಲೂ ಕಳಂಕತ, ಎಲ್ಲ ನಾಯಕರಲ್ಲೂ ಕಳಂಕಿತ, ಕಳಂಕಿಲ್ಲ ಅಂತಾರೆ. ಆರೋಪಗಳಿದೆ ಪ್ರೂವ್ ಆಗಬೇಕು ಅನ್ನೋದು ಆ ಮಾತಾರೆ, ಆದರೆ ಆರೋಪ ಇದ್ದಿದ್ದು ಸುಳ್ಳಲ್ಲ, ಮತ್ತು ಅವ್ಯವಹಾರಗಳು ಆಗಿದ್ದೇನೆ ಸುಳ್ಳಲ್ಲ, ಮುಡಾದ್ರೆ 5,000 ಕೋಟಿಗಳಿಂದ ಆಗಿದ್ದೇನೆ ಸುಳ್ಳಲ್ಲ, ಅವ್ಯವಹಾರಗಳು ಆಗಿದ್ದೇನೆ ಸುಳ್ಳಲ್ಲ. ಅದೇ ಕಾಲಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು 187 ಕೋಟಿ ಅಂತ ಒಂದು 87 ಕೋಟಿ ದೊಡ್ಡ ಹಗರಣ ಆಗಿದ್ದೇನೆ ಸುಳ್ಳಲ್ಲ. ಈ ರೀತಿಯಾದಾಗ ಬಿ ಜೆ ಪಿಲಿ ಅನೇಕ ಹಗರಣಗಳಾಗಿದ್ದು 40% ಅವಾಗೆಲ್ಲ 108 ಕೋವಿಡ್ದಲ್ಲಿ ದುಡ್ಡು ಹೊಡೆದಿದ್ದು ಅದೇನು ಸುಳ್ಳೇನಲ್ಲ. ಎಲ್ಲರೂ ಒಬ್ಬರು ರೀ ಅಂದಾಗ ನಾವು ಜನಸಾಮಾನ್ಯರು ಮತ್ತಾರು ನಾವು ವಿಚಾರ ಮಾಡಬೇಕಲ್ಲ. ಇವರೊಳಗೆ ಯಾರಪ್ಪ, ಇಲ್ಲಿವರೆಗೆ ಒಂದು ಸ್ವಲ್ಪ ಏನೋ ಸಿದ್ದರಾಮಯ್ಯ ಬಗ್ಗೆ ಒಂದಿಷ್ಟು ಬಲವಾದ ವಿಶ್ವಾಸ ಇದ್ದಿಲ್ಲಪ್ಪ ಅಂತ ಮನುಷ್ಯ ಅಲ್ಲ ಅಂತೇಳೆ. ಆದರೆ ಇವತ್ತು ಅವ್ರ ಬಗ್ಗೆನೂ ಸಮಸ್ಯೆ ಮೂಡಿತಾನೆ, ಯಾಕಂದ್ರೆ ನಮ್ಮ ಕಾಲಕ್ಕೆ ಕೇಜ್ರಿವಾಲ್ನಪ್ಪ ಅಂದರೆ ಪ್ರಾಮಾಣಿಕರನ್ನೆಲ್ಲ ಹೆಮ್ಮೆಂದು ಹೇಳ್ಕೊಳ್ತಾ ಇದ್ವಿ. ಇವತ್ತು ಅವ್ರ ಬಗ್ಗೆನೂ ಸಮಸ್ಯೆ ಮೂಡೋಂಗಾಗ್ಯದ ಸಿದ್ದರಾಮಯ್ಯರು ಮತ್ತು ಕೇಜ್ರಿವಾಲ್ರು ಪ್ರಾಮಾಣಿಕರನ್ನು. ಮತ್ತು ಇವತ್ತು ನಮ್ಮ ಇವ್ರ ಬಗ್ಗೆ ರಾಹುಲ್ರು ಅವ್ರ ಬಗ್ಗೆ ಆರೋಪ ಇತ್ತು, ಆದರೆ ಒಂದು ಸಮಾಧಾನ ಏನಾಗಿದೆಪ್ಪ ಅಂದರೆ ಅವ್ರು ಪಾದಯಾತ್ರೆ ಮಾಡಿದ್ರಿಂದಾಗೆ ಇಡೀ ದೇಶವನ್ನು ಸುತ್ತ ಹಾಕಿದ್ರಿಂದಾಗೆ ಅವರಲ್ಲೊಬ್ಬ ನಾಯಕ ಇದ್ದಾನಪ್ಪ, ಜನಪರವಾದ ಕಾಯ್ದಿದ್ದಂಥದ್ದವ, ಅದಕ್ಕೆ ಸಾಕ್ಷರ 25 ಗ್ಯಾರಂಟಿಗಳು, ಒಂದು 5 ಏನಪ್ಪ ಅಂತಂದರೆ ಆ ಒಂದು ನ್ಯಾಯಿಕ ಏನಪ್ಪ ಸಿದ್ಧಾಂತ ನೆಲಗಟ್ಟೆ ಸಾಮಾಜಿಕ ನ್ಯಾಯದ ನೆಲಗಟ್ಟೆ ಮಾಡಿದಂಥವು. ಇವೆಲ್ಲ ನೋಡಿದಾಗ ಹಿಂದಿದ್ದಂಥ ಕಳಂಕಿತಗಿಂತಲೂ ಕಳಂಕಿತ. ಅದರೂ ಗೊತ್ತು ನಿಮಗೆ ಪತ್ರಿಕೆ ಸಲುವಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಲುವಾಗಿ ಅವ್ರಿಗೆ ಒಂದು 2-3 ದಿನ ಎನ್ಕ್ವೈರಿ ಮಾಡಿದರು ನಮ್ಮ ರಾಹುಲ್ ಗಾಂಧಿ ಅವ್ರನ್ನ. ಅದರಲ್ಲಿ ಏನು ಸಿಕ್ಕಿಲ್ಲ, ಇಲ್ಲಿವರೆಗೆ ಸಿಕ್ಕಿದ್ರೆ ಬಿಡ್ತಾ ಇರಲಿಲ್ಲ ಆ ಮಾತು ಬೇರೆ. ಅದೇನು ಇರಲಿ, ಇವತ್ತು ಅವರೊಬ್ಬರು ಪ್ರಾಮಾಣಿಕರಪ್ಪ ಅಂತೇಳಿ ಒಂದು ಸ್ವಲ್ಪ ಹೌದು ಅಲ್ಲ ಅಂತ ಹೇಳ್ಬೋದು. ಬಟ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಾವು ಮತದಾರ ಇವತ್ತು ವಿಚಾರ ಮಾಡೋದು ಏನಪ್ಪ ಅಂದರೆ ಎಲ್ಲ ನೆಲೆಯಲ್ಲ ಇದರಲ್ಲಿ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಉಳಿಯುವುದು ಅಸಾಧ್ಯ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಇವತ್ತು ಪ್ರಾಮಾಣಿಕ ಹಾಗೆ ಏನು ಕುದಿದ ಸಿದ್ದರಾಮಯ್ಯರವರು ಇವತ್ತು ಈ ಹಂತಕ್ಕೆ ಬೆಳೀತಾ ಇರಲಿಲ್ಲ ರಾಜಕೀಯವಾಗಿ. ಯಾಕಂದರೆ ಅಹಿಂದ ಸಂಘಟನೆ ಮಾಡಿದಾಗ ಅಥವಾ ಜೆ ಡಿ ಎಸ್ದ ಹೊರಗೆ ಹಾಕಿದಾಗ ಅಥವಾ ಇವರು ಹೊರಗೆ ಬಂದಾಗ ಯಾವಾಗ ಎಚ್ಚರಿಕೆ ಅವರು ಮುಖ್ಯಮಂತ್ರಿ ಮಾಡಿಕೊಂಡಿರುವ ಇವರಿಗೆ ಜೆ ಡಿ ಎಸ್ದಿಂದ ಹೊರಗೆ ಬಂದಾಗ ಇವರು ಬೆನ್ನು ನಿಂತಿದ್ದು ಯಾವುದಪ್ಪ ಅಹಿಂದ ಮೂಮೆಂಟ್ ಮಾಡುವಲ್ಲೇ ಅದು ಅನೈತಿಕವಾದ ದುಡ್ಡು ಎನ್ನೋದು ಅನ್ನೋದ್ರಲ್ಲಿ ಭಾಳ ಜನ ಮಾತಾಡ್ತಾ ಇರ್ತಾರೆ. ಹೀಗಾಗಿ
ತಮ್ಮ ರಾಜಕೀಯಕ್ಕೆ ಕೆಲವೊಮ್ಮೆ ಅನಿವಾರ್ಯ ಹೊಂದಾಣಿಕೆಗಳನ್ನ ಮಾಡಿಕೊಂಡಿದ್ರೆ ಪರಿಣಾಮವಾಗಿ ಇವತ್ತು ಇಂಥ ಆರೋಪಗಳು ಬರ್ತಾ ಇದ್ದಾವೆ. ಯಾಕೆ ಕೆಲವೊಮ್ಮೆ ಅನುಕೂಲ ಮಾಡಿದವ್ರಿಗೆ ಒಂದಿಷ್ಟು ಎಲ್ಲರೂ ಅನುಕೂಲ ಮಾಡಿಕೊಳ್ಳುವಂಥ ಒಂದೇನಪ್ಪ ಅಂದ್ರೆ ಅನಿವಾರ್ಯತೆ ಬಂದಿರ್ತದೆ. ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ಅದೇ ಕಾಲ ಕೇಜ್ರಿವಾಲ್ವರೆಗೂ ಆಗಿರ್ಬೋದು, ಲಾಲೂ ಪ್ರಸಾದ್ ಯಾದವ್ ಅವರು ಹೇಳಿದ್ರೆ ಒಂದು ಸತ್ಯದಪ್ಪ ಅಂತೇಳಿ ಪೂರ್ಣ ಪ್ರಮಾಣದಲ್ಲೇ ಪ್ರಾಮಾಣಿಕ ವರ್ಷಕ್ಕೂ ಭಾಳ ಕಷ್ಟ ಅಂತೇಳಿ. ಯಾಕಂದ್ರೆ ಒಂದು ರಾಜಕೀಯ ಮಾಡಬೇಕಾಯಿತು, ಅದು ಮುಂದೆ ಹೋಗಬೇಕಾಯಿತು, ದುಡ್ಡು ಬೇಕೇ ಬೇಕು. ಮತ್ತು ದುಡ್ಡಿನ ಮೂಲ ದುಡ್ಡು ಯಾರು ಕೊಡೋರು? ಯಾರು ಒಂದು ಎಲ್ಲರೂ ಪ್ರಾಮಾಣಿಕ ಅಂತ ಹೇಳಿದ್ರೆ ಭಾಳ ಕಡಿಮೆ ಪ್ರಮಾಣ. ಪಾಪ ಜನಸಾಮಾನ್ಯರಿಂದ ದುಡ್ಡು ಹೊಟ್ಟೆ ತುಂಬಿಸೋದು ಕಷ್ಟ. ಇವತ್ತು ಮುಂಜಾನೆ ಸಾಯಂಕಾಲದಲ್ಲಿ ದುಡಿದ್ರೆ ಪಾಪ 300-400 ರೂಪಾಯಿ ಬಂದಾಗ ಅವ್ರು ಈ ರಾಜಕೀಯ ಪಾರ್ಟಿಗಳಿಗೆ ಫಂಡ್ ಎಳೆದು ಕೊಡ್ತಾರೆ, ದಾನ ಎಳೆದು ಮಾಡ್ತಾರೆ. ಅವ್ರಿಗೆ ಯಾರಾದ್ರು ದಾನ ಮಾಡಿ ಸಾಕು ಬರೋ ಪರಿಸ್ಥಿತಿ. ಅದ್ರ ಜೊತೆ ನಾವು ಏನು ಮಾಡಿಬಿಟ್ಟಿವಪ್ಪ ಅಂದ್ರೆ ಆ ಒಂದು 300-400 ದುಡ್ಡು ಅಂತ ಮಂದಿಗೆ ಸರಿ ಕೊಡಿಸೋದು ಕಲಿಸಿಬಿಟ್ಟಿವಿ, ಅಥವಾ ವ್ಯವಸ್ಥೆನ ಮಾಡಿಬಿಟ್ಟಿವಿ, ತಂಬಾಕು ತಿನ್ನೋದು ಸರಿ ಕೊಡಿಸಿದೆ ಅಂತ ತಿಳಿಸಿವಿ. ಅಲ್ಲೂ ತಮ್ಮ ದುಡ್ಡನ್ನು ವೆಚ್ಚ ಮಾಡ್ಕೊಂಡು ಹೋಗ್ತಾರೆ. ತಮ್ಮ ಪಗಾರ ಇವರು ರಾಜಕೀಯ ಪಕ್ಷದ ದುಡ್ಡು ಕೊಡೋರಲ್ಲ. ಹೀಗಾಗಿ ಅನಿವಾರ್ಯವಾಗಿ ರಾಜಕೀಯ ಪಕ್ಷ ಕಟ್ಟುವಂಥವ್ರು ಎಲ್ಲದೂ ಕೈ ಒಡ್ಡಬೇಕಾಗ್ತದೆ. ಆಗ ಒಡ್ಡಿದಾಗಿಂತ ಸಿದ್ದರಾಮಯ್ಯ ಬಂದಂಥ ಪರಿಸ್ಥಿತಿ ಮತ್ತು ಕೇಜ್ರಿವಾಲ್ ಅವ್ರು ಬಂದಂಥ ಪರಿಸ್ಥಿತಿ ಬಂದೇ ಬರ್ತದೆ ಅಂತ ಸ್ಪಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ನಾವು ಇವತ್ತು ಮತದಾರರು ಮೊದಲನೇದಾಗಿ ನಾವು ಮಾಡಬೇಕಾಯಿತು, ಈ ಒಂದು ಪ್ರಾಮಾಣಿಕ ಒಂದು ವ್ಯವಸ್ಥೆ ಬರಬೇಕಾಗಿದ್ರೆ ನಮಗೆಲ್ಲ ಉದ್ಯೋಗಗಳು ಸಿಗಬೇಕಾಯ್ತಪ್ಪ ಅಂದ್ರೆ ನಾವು ದುಡ್ಡು ತಗೊಳ್ಳಾರ್ದ, ಸರಾಯಿ ಕುಡಿಲಾರ್ದ, ಏನು ಸಹಾಯ ಸಹಕಾರ ಪಡೀಲಾರ್ದ ಯೋಗ್ಯರಿಗೆ ಮತ ಹಾಕುವಂಥದ್ದು ಇವತ್ತು ನಮಗೆಲ್ಲ ಅನಿವಾರ್ಯ ಕರ್ಮ ಆಗಿದೆ. ಇಲ್ಲೇನು ನಮ್ಮ ಬಂದು ಜಾದು ಮಾಡೆ, ಪಾಪ ಯಾವ ದೇವ್ರು ಬಂದು ನಮ್ಮ ಜಾದು ಮಾಡೆ ನಮ್ಮ ವ್ಯವಸ್ಥೆನ ಬದಲು ಮಾಡ್ತಾರೆ ಅನ್ನೋ ಸುಳ್ಳದಲ್ಲ. ಆ ನಂಬಿಕೆಗಳು ಬೇಡವು, ನಂಬ್ರಿ ಇಲ್ಲಂತಾರೆ, ದೇವ್ರನ್ನ ಪೂಜೆ ಮಾಡಿರಿ, ಮನಸ್ಸಿಗೆ ನೆಮ್ಮದಿ ಇದೆ, ಅದನ್ನು ಗುರುತಿಸ್ರಿ. ಆದ್ರೆ ಪಾಪ ದೇವ್ರು ಬಂದು ಏನು ಮಾಡೋದಿದ್ದಾರೆ? ಯಾಕಂದರೆ ಇವತ್ತು ಈ ಒಂದು ನಮ್ಮ ಬಾಲಾಜಿಗೆ ಏನು ದುಡ್ಡು ಹೋಗ್ತಿರ್ತದೆ, ಆ ದುಡ್ಡು ಎಲ್ಲಿಂದ ಬರ್ತದೆ ಏನು ಬರ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಿಂದೆ ಒಂದು ಟ್ಯಾಕ್ಸ್ ತಪ್ಪಿಸುವಂಥ ಜನ ಮತ್ತೊಂದು ಜನ ದುಡ್ಡು ಕೊಡ್ತಾ ಇದ್ದಾರೆ, ಶ್ರೀಮಂತರು ಮಾಡ್ತಾ ಇದ್ದಾರೆ. ಪಾಪ ಆ ದೇವರ ಜನಸಾಮಾನ್ಯಗ ಈ ಒಂದು ವ್ಯವಸ್ಥೆಯನ್ನು ಬದಲು ಮಾಡೋದಕ್ಕೆ ಅವ್ರಿಗೂ ಸಾಧ್ಯ ಆಗಿಲ್ಲ. ಯಾವ ಬಾಲಾಜಿಯಿಂದ ಆಗಿಲ್ಲ, ಮತ್ತು ಯಾವ ದೇವರಿಂದ ಆಗಿಲ್ಲ, ಹಿಂದೂ ದೇವರಿಂದ ಆಗಿಲ್ಲ, ಮುಸಲ್ಮಾನ ದೇವರಿಂದ ಆಗಿಲ್ಲ, ಎಲ್ಲ ದೇಶಗಳಿಗೆ ಭ್ರಷ್ಟರು, ರಾಜಕೀಯ ದರಡುಕೋರು ಇವರೆಲ್ಲ ಸೇರಿದಾರಣ. ಒಂದೇ ಆ ದೇವರೆಲ್ಲ ಇದ್ದಿದ್ದಾಗಿದೆ. ಇದನ್ನ ಒಂದು ಕಡೆ ನಮ್ಮ ಭಗತ್ ಸಿಂಗ್ರಿಗೆ ಕೇಳ್ತಾ ಇದ್ದಾರೆ, ಕೇಳಿದ್ದಾರೆ ನಮ್ಮ ಆತ್ಮಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ನಮ್ಮ ಭಗತ್ ಸಿಂಗ್ ಅವರು. ಅಲ್ಲ ರೀ, ನಮ್ಮ ಭಾರತ ದೇವರು ಏನು ಕಡಿಮೆ ಇದ್ರು, ಅದೇ ಬ್ರಿಟಿಷರು ಸೋತರು ಅಂತ ಈ ಪ್ರಶ್ನೆ ಮೂಡ್ತದೆ ಅವ್ರಿ. ಅಂದ್ರೆ ಈ ಥರ ನಾವು ಬಲಾಢ್ಯರಾಗಬೇಕು, ನಾವು ಬುದ್ಧಿವಂತರಾಗಬೇಕು, ನಮ್ಮ ಬುದ್ಧಿ ನಮ್ಮ ಬಲಾಢ್ಯತನ ಜ್ಞಾನ ನಮ್ಮನ್ನು ಉಳಿಸ್ತದೆ ಅದನ್ನು ಮತ್ತೆ ಅವರು ಅಲ್ಲ ಅನ್ನುವಂಥ ಕಲ್ಪನೆ ಬಂದಿದ್ದಾಗ ಅವರು ಸ್ಪಷ್ಟವಾಗಿ ಆಗ್ತಾ ಹೋಗ್ತಾರೆ. ಬರೀ 23 ವಯಸ್ಸಿನಾಗಿರೋದಕ್ಕೆ ಇಲ್ಲಿಗೆ ಇರಿದ 23 ವಯಸ್ಸಿನಲ್ಲೇ ಅವ್ರಿಗಿದು ಜ್ಞಾನದೇ ಆಗ್ತದೆ. ನಮ್ಮ ಹನುಮಂತ ಬ್ರಿಟಿಷರ ಅಥವಾ ಕ್ರಿಶ್ಚನ್ ದೇವ್ರಿಗಿಂತ ವೀಕೇನು ಅನ್ನೋದು ಪ್ರಶ್ನೆವಾಗಿ ಮೂಡ್ತದೆ. ಅದು ಅವ್ರ ಪುಸ್ತಕದಲ್ಲಿ ಬರ್ಕೊಂಡಿದ್ದಳು, ನೀವು ತೆರೆದು ನೋಡ್ಬೋದು. ನಾನೇಕೆ ಚಾರ್ವಾಕ ಅನ್ನೋಂಥದ್ದು ಪುಸ್ತಕ ಬರ್ತಾರೆ, ಆತ್ಮಚರಿತ್ರೆ ಬರ್ತಾರೆ, ಅದು ಹೇಳ್ತಾ ಇದ್ದಾರೆ. ಅಂದ್ರೆ ನೀವೇ ದುಡಿಬೇಕು, ನೀವೇ ಬುದ್ಧಿವಂತರ ಆಗಬೇಕು, ನೀವೇ ಅಭ್ಯಾಸ ಮಾಡಬೇಕು, ನೀವೇ ಚೆನ್ನಾಗಬೇಕು. ಇದನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ, ಭಗತ್ ಸಿಂಗ್ ಅವರು ಹೇಳ್ತಾರೆ, ಗಾಂಧಿಯವರು ಹೇಳ್ತಾರೆ. ಗಾಂಧೀಜಿಯವ್ರ ದೇವ್ರ ಬಗ್ಗೆ ಡೆಫಿನೇಷನ್ ಎಷ್ಟು ಚಂದ ಮಾಡ್ತಾರೆ ರೀ, ಭಾಳ ಅದ್ಭುತವಾಗಿ ಮಾಡ್ತಾರೆ. ಏನಪ್ಪ ದೇವರು, ದೇವರು ಅಂದರೆ ಏನು, ಯಾರು ಅಂತ ಕೇಳಿದಾಗ ಸತ್ಯವೇ ದೇವರು ಅಂತ ಸ್ಪಷ್ಟ ಅಭಿಪ್ರಾಯ ಕೊಡ್ತಾರೆ. ಯಾವ ಸತ್ಯ ಇಲ್ಲ ಅದು ದೇವರು. ಅದಕ್ಕೆ ಈಗ ನಾವೆಲ್ಲ ನಿಂತು ವಿಚಾರ ಮಾಡಬೇಕಾಗಿದೆ. ಮತದಾರರು ಇಂಥ ಒಂದು ಭ್ರಷ್ಟ ವ್ಯವಸ್ಥೆನ ಕಿತ್ತು ಹಾಕಬೇಕಾಗಿದ್ರೆ ನಮ್ಮ ಕೈಯಲ್ಲೇ ಮತದಾನದ. ಇವರೆಲ್ಲರೂ ಭ್ರಷ್ಟರೀ, ಇವರೆಲ್ಲರೂ ಇವರು ಸಿದ್ದರಾಮಯ್ಯ ಒಳ್ಳೆಯವರಿರ್ಬೋದು, ಆದರೆ ಅವ್ರು ರಾಜಕೀಯ ಮಾಡಬೇಕು, ದುಡ್ಡು ಬರೋಕ್ಕೆ ಬೇಕಾಗ್ತದೆ. ಇವತ್ತು ದುಡ್ಡಿಲ್ಲ ಆಗುವುದಿಲ್ಲ. ಮತ್ತು ನಾವು 500 ಕೊಡ್ರಿ, 1,000 ಕೊಡ್ರಿ, ಮತ್ತೇನು ಕೊಡೋದು ಬೆಳೆದಾಗ ಸೆರೆ ಬೆಳೆದಾಗ ಮತ್ತು ನಮ್ಮ ನಾಯಕರನ್ನು ಕೊಟ್ಟಾಗ ಮತ್ತು ಅವರ ಲಾಭ ತೊಗೊಂಡೇ ತಗೊಳ್ತಾರೆ. ಪಾಪ ಅವರು ತಪ್ಪಲ್ಲ. ಅದು ಈ ದುಡ್ಡನ್ನು ಹೊಂದಿಸ್ಬೇಕಾದ್ರೆ ಎಲ್ಲೋ ಅವ್ರು ಕೈ ಚಾಚಬೇಕು, ಏನೋ ಮಾಡಬೇಕು, 2 ನಂಬರ್ ದಂಧೆ ಮಾಡಬೇಕು, ಇಂಥ ಭೂಮಿಗಳನ್ನ ಎತ್ತಿ ಬಿಡಬೇಕು, ಕಾಡುಗಳನ್ನ ಇಲ್ಲದಿಲ್ಲ ಮಾಡಬೇಕು, ಗುಡ್ಡಗಳನ್ನ ಕಡಿದು ಮಾರಿ ಅಲ್ಲಿ ಖನಿಜಗಳನ್ನ ಮಾರಿ ಗಂಟು ಮಾಡ್ಕೋಬೇಕು. ಆ ಗಂಟಿನ ಮೇಲೆ ಇವತ್ತು ಶತಕೋಟಿಗಳು, ಶತನೋ 1,000 ಶತನೋ 1,00,000 ಕೋಟಿಗಳ ಗಂಟಲೇ ಇವತ್ತು ಗಂಟು ಮಾಡ್ಕೊಂಡಿದ್ದಾರೆ ಎಲ್ಲರೂ ರಾಜಕಾರಣಿಗಳು. ಮತ್ತು ಏನಪ್ಪ ದುಡಿದು ಮಾಡಿದ್ದೆ, ಮುಂಜಾನೆ ಸಾಯಂಕಾಲದಿಂದ ದುಡಿದ್ರೆ 500 ರೂಪಾಯಿ ಯಾರು ಕೊಡೋದಿಲ್ಲ ಮಗ. ಅಂಥ ಪ್ರಸಂಗ ಇವ್ರು ದುಡ್ಡು ಹೆಂಗೆ ಕೂಡಿಸಿದ್ರು ಅಂತೇಳಿ. ಅದಕ್ಕಾಗಿ ನಾವು ಇವತ್ತು ಎಲ್ಲ ಮತದಾರರು ಇಂಥ ಒಂದು ವ್ಯವಸ್ಥೆ ಅದ ಇಲ್ಲಿ ಯಾರನ್ನು ನೋಡಿದರೂ ಎಲ್ಲರಿಗೂ ಒಂದು ಸಮಸ್ಯೆನ ಬಂದು ಪಡಿಸ್ತದೆ. ಅದಕ್ಕೆ ಇದು ಹೋಗ್ಬೇಕಾಗಿದ್ರೆ ಅದಿರೋದು ಅಸ್ತ್ರ ನಮ್ಮಲ್ಲಿ ಬ್ರಹ್ಮಾಸ್ತ್ರ ಬೆಸ್ಟಪ್ಪ ಅಂದ್ರೆ ನಾವು ಯಾರಿಂದ 10% ತಗೊಳ್ಳಾರದ, ಅದರಲ್ಲೂ 500-1,000 ಎತ್ಕೊಂಡು ಮಾರ್ಕೊಳ್ಳಾರದ. ನಾವು ಇದರಿಂದ ಅವ್ರಿಗೆ ಏನು ಬಗ್ಗೆ ಗ್ಯಾರಂಟಿ ಕೊಡ್ತೀರಿ, ಇಲ್ಲ ಉದ್ಯೋಗ ಕೊಡ್ತೀರ, ಎರಡಕ್ಕೆ ಕೇಳುವಂಥದ್ದು ನಾವು ಇವತ್ತು ನಮ್ಮಲ್ಲಿ ನಾಳೆ ಎಲೆಕ್ಷನ್ ಬಂದೇ ಬರ್ತವ್ರಲ್ಲಿ ಇಡೀ ಜನನೇ ಇವರೆಲ್ಲ ನಾವು ಆಯ್ಕೆ ಮಾಡಿ ಕಳಿಸಿದ್ನ ಇವರೆಲ್ಲರೂ ನಾವು ಹೋಟ್ ಹಾಕಿದ್ದು ಇವರಿಗೆಲ್ಲ ವಿರೋಧಿಗೆ ಹಾಕಿರ್ಬೇಕು ಅಥವಾ ಆಡಳಿತಾರು ಉಳಿದವ್ರಿಗೆ ಹಾಕಿರ್ಬೋದು. ವಿರೋಧ ಪಕ್ಷಗಳು ಹಂಗಾಯ್ತವ, ಆಡಳಿತಾರು ಪಕ್ಷಗಳು ಹಂಗಾಯ್ತವ. ಇದನ್ನು ನಾವು ಮತ್ತೆ ಮತ್ತೆ ಚರ್ಚೆ ಮಾಡಬೇಕಾಗಿದ್ದೇವೆ. ನಾವು ಕುಂತಲ್ಲೇ ನಿಂತಲ್ಲೇ ಚರ್ಚೆ ಮಾಡಿದ್ದು ಬದಲಾವಣೆ ಮಾಡಬೇಕಾಗಿದೆ. ಬದಲಾವಣೆ ಸಾಧ್ಯದಿಲ್ಲ ಅಂತಲ್ಲ, ನಾವು ಭ್ರಷ್ಟ ಆಗದೆ ಹೋದ್ರೆ ಭ್ರಷ್ಟಾಚಾರವನ್ನು ಕಿತ್ತಾಕಲಿಕ್ಕೆ ಸಾಧ್ಯ ಇದೆ. ಅನೇಕ ಒಳ್ಳೆಯ ಜನ ಇನ್ನೂ ಇದ್ದಾರಿಲ್ಲ, ಆದರೆ ಪಾಪ ಅವರು ಎರೆ ಮರೆ ಕಾಯಂಗೆ ಅವ್ರು ಬದುಕೋರು ಕಷ್ಟ ಇವ್ರಿ ಪ್ರಾಮಾಣಿಕರಿಗೆ.
ಅವ್ರ ಹೊಟ್ಟೆ ತುಂಬ ಕಷ್ಟ ಆಗಿದೆ. ಅನೇಕ ಸಾಹಿತಿಗಳಿದ್ದಾರೆ, ಕಲಾಕಾರರಿದ್ದಾರೆ, ಲೇಖಕರಿದ್ದಾರೆ, ಅವ್ರಿಗೆ ತಮ್ಮ ಬುಕ್ಕನ್ನು ಬರೆದು ಪ್ರಿಂಟ್ ಹಾಕ್ಸೋ ಶಕ್ತಿ ಇಲ್ಲ. ಪ್ರಿಂಟ್ ಹಾಕ್ಸಿದ ಮತ್ತೆ ಮಾರದ ನಮ್ಗೆ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಕೊಂಡು ಹೋದವ್ರಿಲ್ಲ, ಕೊಂಡು ಹೋದ್ರೆ ದುಡ್ಡಿಲ್ಲ. ಇದು ಅತ್ಯಂತ ನೋವಿನಿಂದ ಸಂಕಟದಿಂದ ಈ ಮಾತನ್ನು ನಿಮ್ಮ ಮುಂದೆ ಇಡಬೇಕಾಗಿದೆ. ನಿಮಗೆ ಸತ್ಯವನ್ನು ಹೇಳುವಂಥದ್ದು, ಅದ್ರ ಬಗ್ಗೆ ಪ್ರಾಮಾಣಿಕ ಬರೆಯುವಂಥದ್ದು. ನೋಡಿ, ಲಂಕೇಶ್ ಒಬ್ಬರು ಮಾಡ್ತಾ ಇದ್ರು ಕೆಲಸ, ಅವರಲ್ಲಿ ದೋಷ ಇರ್ತೀವಿ ಇಲ್ಲಂತಲ್ಲ, ಅವರು ಮನುಷ್ಯರನ್ನ, ಅವರು ಕುಡುಕರಿದ್ದರು, ಮತ್ತೆನೂ ಇದ್ದರು ಇಲ್ಲಂತಲ್ಲ, ಆದರೆ ಪ್ರಾಮಾಣಿಕರಿದ್ದರು. ಒಂದು ಒಳ್ಳೆಯ ಸಮಾಜ ಕಷ್ಟಪಡಬೇಕಂತ ಪ್ರಯತ್ನ ಮಾಡಿದವರು, ಸಮಾಜವಾದಿ ಮತ್ತೊಂದು ನೆಲೆಯಲ್ಲಿ ವಿಚಾರ ಮಾಡಿದವರು, ಆದರೆ ಅವ್ರಿಗೂ ಸಾಧ್ಯ ಆಗಲಿಲ್ಲ. ಅವ್ರಿಗೆ ಒಂದು ಪಕ್ಷಕಟ್ಟೆ ವಾರಪತ್ರಿಕೆನ ವಿಥೌಟ್ ಅಡ್ವರ್ಟೈಸ್ಮೆಂಟ್ ನಡೆಸಿದ್ರು ಅವರು ಹಲವು ವರ್ಷಗಳವರೆಗೆ. ಅವ್ರಿಗೆ ಒಂದು ಪಕ್ಷಕಟ್ಟೆ ಇಲೆಕ್ಷನ್ ನಡೆಸೋಕ್ಕಾಗಲಿಲ್ಲ, ಪ್ರಗತಿ ರಂಗದ ಕೆಟ್ಟಿದ್ರು ಅವರು. ಅನೇಕ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಂತಲ್ಲ. ಈ ಒಂದು ಮೂರನೇ ಪ್ರಿಂಟ್ ಮಾಡಬೇಕಂತೆ ಓಡಾಡ್ತಾ ಇದ್ದಾರೆ, ನಮ್ಮ ದಲಿತ ಸಂಘರ್ಷ ಸಮಿತಿ ಅವರಾಗಿರ್ಬೋದು, ಅಥವಾ ಅನೇಕರು ಇಲ್ಲಿ ಜನ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ದೇವನೂರು ಮಾದೇವ್ ಅಂತವರಾಗಿರ್ಬೋದು, ನಮ್ಮ ಹಿರೇಮಠರಂಥವ್ರಾಗಿರ್ಬೋದು, ಭಾಳ ಪ್ರಾಮಾಣಿಕರಿದ್ದಾರೆ. ಆದರೆ ಒಂದು ಪಕ್ಷ ಕಟ್ಟಿ ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ದುಡ್ಡು ಮಾಡಿದಂಥ ಪಕ್ಷಗಳ ಜೊತೆಗೆ ಹೋರಾಟ ಮಾಡೋಕೆ ಅವ್ರಿಗೆ ಸಾಧ್ಯ ಇಲ್ಲ, ಜನಕ್ಕೆ ಹೋಗಿ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವ್ರು ಮೈಕ್ ಇರುವ ಅಡ್ಡಾಡೋಕ್ಕಾಗೋದಿಲ್ಲ. ಅವ್ರ ಮೈಕ್ ಇದೇ ಒಂದು ನಾವು ಹೇಸಿ ಥರ ಇದು ಮಾಡಿದ್ದು, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಇದು ಮಾಡ್ಬೇಕಾದ್ರೆ ಎಷ್ಟು ರಸ ಇದೆ ನಮಗೆ ಗೊತ್ತದ, ಎಷ್ಟು ದುಡ್ಡಿನ ತೊಂದರೆಗಳು ಇದ್ದಾವೆ ಅಂತೇಳಿ. ಯಾರಿದ್ದು ನಮ್ಮನ್ನು ದೂರ್ಸ ತುಳಿತಿರ್ತಾರೆ, ಮತ್ತು ಸ್ವಾಭಿಮಾನಿ ಹೇಳ್ಕೊಂಡು ಕೇಳಲಿಕ್ಕೆ ಆಗೋದಿಲ್ಲ ರೀ. ಭ್ರಷ್ಟಾಚಾರಕ್ಕೆ ಹೋಗಿ ತುಳು ಅಂತ ಹೋಗಿ ನಮ್ಮ ಪತ್ರಿಕೆ ಮಾಡೋದು ರೀ, ಮತ್ತೆ ಮಾಡೋದು ಕೊಡ್ರಿ ಅಂತಂದರೆ ಅವ್ರು ದುಡ್ಡು ಕೊಡ್ತಾರೆ ಇಲ್ಲಂತಲ್ಲ, ಆದರೆ ಅವ್ರಿಗೆ ಬೇಕಾದ್ರೂ ಬರೆಸ್ಕೊಳ್ತಾರೆ, ಹೇಳೋಕ್ಕಸ್ತಾರೆ ಮಾಡೋಕ್ಕಸ್ತಾರೆ. ಅಂದಾಗ ಇಂಥ ವ್ಯವಸ್ಥೆಗೆ ಪರಿಹಾರ ಆಗಬೇಕಾದ್ರೆ ನೀವು ಜನಸಾಮಾನ್ಯರಿಲ್ಲ. ಅವರು ಇಂಥ ಒಂದು ಮೀಡಿಯಾಗಳನ್ನು ನಿಮ್ಗೆ ಸಚ್ಚಿರುವಂಥ ಮೀಡಿಯಾಗಳನ್ನು ನಿಮಗೇನಿಲ್ಲ, ಒಂದೊಂದು ರೂಪಾಯಿ ಎಣ್ಣೆ ಅನುಕೂಲ ಇದ್ದಂಥವ್ರು ಸಹಾಯ ಸಹಕಾರ ಮಾಡಿದರೆ ಇಂಥ ಮಾಧ್ಯಮ ನಿಮ್ಗೆ ಸಚ್ಚ ಹೇಳ್ತಾರೆ. ಜೊತೆಗೆ ನೀವು ಯಾರು ಯೋಗ್ಯರಿದ್ದಾರೆ ಅವ್ರನ್ನ ಆರಿಸುವಂಥ ಪ್ರಯತ್ನ ಮಾಡೋಕ್ಕೆ ಸಾಧ್ಯದ. ಹಾಂ, ಕೋಟ್ಗಾನಹಳ್ಳಿ ರಾಮಯ್ಯನ ಅವ್ರಪ್ಪ ಪ್ರಯತ್ನ ಮಾಡ್ತಾರೆ, ಹಲವು ವರ್ಷ ಕಲಿಸ್ಕೊಂತ ಇದ್ದಾರೆ, ಒಂದು ಥರ್ಡ್ ಫಂಡ್ ಮಾಡ್ಬೇಕು ಪಹಣೆ ಪ್ರಾಮಾಣಿಕರದ್ದು ಅಂತೇಳಿ ಆಗ್ತಾಯಿಲ್ಲ. ಒಳ್ಳೆಯ ಲೇಖಕರು, ಅವ್ರಿಗೆ ಏನೇನೋ ಆರೋಪ ಹಿಂಸಿಸ್ತಾ ಇದ್ದಾರೆ. ಸ್ವತಃ ಅಂಬೇಡ್ಕರ್ ಅವ್ರಿಗೆ ಸಾಕಷ್ಟು ಮಾತಾಡಿದ್ರು ಈ ಜನ, ಗಾಂಧೀಜಿ ಅವ್ರಿಗೆ ಸಾಕಷ್ಟು ಮಾತಾಡಿದ ಈ ಜನ, ಅವ್ರಿಗೂ ಪಕ್ಷ ಕಟ್ಟಕ್ಕೆ ಆಗಿರಲಿಲ್ಲ. ಬಟ್ ಅವ್ರ ಪ್ರಾಮಾಣಿಕದಿಂದ ಒಂದು ಸಮುದಾಯ ರೆಡಿಯಾಗಿತ್ತು. ಈ ಅದೃಷ್ಟ ನಮ್ಮ ಈ ಚುನಾವಣೆ ವ್ಯವಸ್ಥೆಯಲ್ಲಿ ನಮ್ಮ ಅಂಬೇಡ್ಕರ್ ಒಮ್ಮೆ ಗೆಲ್ಲಕ್ಕೆ ಆಗಲಿಲ್ಲ ಅನ್ನೋದು ನಾವು ಮರಿಬಾರದಿಲ್ಲ. ಅದಕ್ಕಾಗಿ ನಾನು ಈ ಸಂದರ್ಭ ಹೇಳ್ತಾ ಇರೋದು ಇಷ್ಟ ನಿಮ್ಗೆ. ಇವೆಲ್ಲ ನೋಡ್ರಿ, ಇವತ್ತು ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ನೋಡೋದು, ನೀ ರಾಜೀನಾಮೆ ಕೊಡಬೇಕು ನೋಡೋದು, ನಾ ಅಪ್ರಾಮಾಣಿಕ ಅಂತೇಳೋ, ನೀ ಪ್ರಾಮಾಣಿಕ ಅಂತೇಳೋ, ಏನು ಯಾವ ಪ್ರಾಮಾಣಿಕಪ್ಪ, ಅವ್ನು ಇನ್ನೊಬ್ಬ ಅಪ್ರಾಮಾಣಿಕಪ್ಪ, ಅವ್ನು ತುಳೋಗಪ್ಪ, ಇವ್ನು ತುಳೋಗಲ್ಲಪ್ಪ, ಎಷ್ಟು ಮಾತು ಎಷ್ಟು ಇವಾಗ ಇವನ್ನೆಲ್ಲ ನೀವು ಕೂತು ನೋಡಿದಾಗ ಎಲ್ಲರೂ ತಮ್ಮ ತಮ್ಮ ಹೆಂಗೆ ಬೇಕಂಗೆ ಡಿಫೈನ್ ಮಾಡುವಂಥವ್ರು, ತಮ್ಮದ ಸತ್ಯ ತಮ್ಮದ ಒಳ್ಳೆಯದು ಅಂತ ಹೇಳುವಂಥವ್ರು. ಇದಕ್ಕೆಲ್ಲ ಪರಿಹರಿಸಬೇಕಾಗ್ತದೆ. ನೀವೆಲ್ಲ ಇವತ್ತು ಈ ರಾಜಕಾರಣ ಕೇಳಬೇಕಾಗಿದೆ, ನಮ್ಗೆ ಫ್ರೀ ಶಿಕ್ಷಣ ಅದು ಹೈಯರ್ ಶಿಕ್ಷಣ ಕೊಡಿಸ್ಬೇಕು, ಜೊತೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು, ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು. ಈ ಮೂರು ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಮತ ಇಲ್ಲಾಂದ್ರೆ ಹೊಳೆ ಬರಬೇಕು ಪಾಲ್ಯದ ಮತ್ತವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಕೇಳಿ. ನೀವೆಲ್ಲ ಅಲ್ಲಿವರೆಗೆ ಪರಿವರ್ತನೆ ಆಗಕ್ಕೆ ಸಾಧ್ಯ ಇಲ್ಲ. ಯಾವ ದೇವ್ರು ಬಂದರೂ ಇವ್ರು ಕಿತ್ತು ಹೋಗುವುದಿಲ್ಲ, ಯಾಕಂದ್ರೆ ದೇವ್ರನ್ನ ಸಹಿತ ಕೊಂಡು ತೊಗೊಳ್ತಾರೆ. ನೀವು ರೊಕ್ಕ ಕೊಟ್ಟರು ಹುಂಡಿ ಒಳಗೆ ದುಡ್ಡು ಹಾಕಿ ಆ ದೇವ್ರ ಕೊಂಡು ತೊಗೊಳ್ಳೋಂಥದ್ದು ಅನೇಕ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಭ್ರಷ್ಟಾಚಾರದ ವ್ಯವಸ್ಥೆ ಹೋಗಬೇಕಾಯ್ತಂದ್ರೆ ನಾವು ಮತದಾರ ಇವತ್ತು ಎಚ್ಚರಗೊಳ್ಬೇಕು, ನೀವು ದೇವರು ಇವತ್ತು ನೀವು ಎಚ್ಚರಗೊಂಡು ಯೋಗ್ಯರಿಗೆ ಮತ ಹಾಕಿದರೆ ಮಾತ್ರ ಇಂಥ ಅನೇಕ ಏನಪ್ಪ ಅಂದ್ರೆ ಯೋಗ್ಯತೆಯ ಮುಖವಾಡಗಳನ್ನ ಹಾಕಿಕೊಂಡಂಥ ಜನರು ದೂರ ಆಗ್ಬೋದು. ಏನೋ ಅಲ್ಲಿವರೆಗೆ ಇದ್ರೊಳಗೆ ಯಾರಪ್ಪ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಇದ್ದವರೊಳಗೆ ಸ್ವಲ್ಪ ಕೆಂಪು ಇದ್ದವ್ರು ಯಾರು ಹುಡುಕ್ಬೇಕಾಗಿದೆ. ಅದಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಅವರು ಆರ್ ಅಶೋಕ್ ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಅವ್ರ ಮಗ ವಿಜೇಂದ್ರ ಆಗಿರ್ಬೋದು, ನೀವು ರಾಜೀನಾಮೆ ಕೊಡಲೇಬೇಕು ನೈತಿಕ ಮನೆ ಹೊತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನೈತಿಕರು ಯಾರು, ಅನೈತಿಕರು ಯಾರು, ಅನೈತಿಕರು ಯಾರು, ನೀವು ಡಿಸೈಡ್ ಮಾಡಿರಿ. ಇದು ನಿಮ್ಮ ಪರೀಕ್ಷಾ ಕಾಲ ಅಂತ ಹೇಳ್ತಾ ಇದೆಲ್ಲ ಹಾಕಿ ಇದು ಹಾಕಿ ಮಾಡಿ ಶೇರ್ ಮಾಡಿರಿ, ಮತ್ತು ಜೋತಾಗಿ ಕಾಮೆಂಟ್ ಮಾಡೋದು ಬಿಲ್ಡಿಂಗ್ ಹೋಗ್ಬೇಡ್ರಿ. ಹೇ ಶೇತಾರಾಮ್, ಇದು ಸತ್ಯದ ಕೈಗಿರಲಿ, ವಂದನೆಗಳು.